ಹೇ ಗೈಸ್, ಇದು ನಮ್ಮ ಆಕಾಶದಲ್ಲಿರುವಂಥ ಒಂದು ಫಾರ್ಮ್. ಅಲ್ಲಿ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಮೈನ್ಕ್ರಾಫ್ಟ್ ಸರ್ವೈವಲ್, ಏಕೆ ಸೋಲೋ ಸರ್ವೈವಲ್ ಸೀರೀಸ್. ಸೊ ಗೈಸ್, ಇವತ್ತು ನಾವು ಮಾಡೋದಕ್ಕೆ ಹೊರಟಿದ್ದೀವಿ ಐರನ್ ಫಾರ್ಮ್. ಎಲ್ಲಿ ಮಾಡ್ತೀವಿ ಅದನ್ನು ಕೂಡ ತಿಳಿಸ್ತೀನಿ. ನೀವು ಒಂದು ವೇಳೆ ನನ್ನ ಸೀಡ್ನಲ್ಲಿ ಪ್ಲೇ ಮಾಡ್ತಾಯಿದ್ರೆ, ಇದೇ ಜಾಗದಲ್ಲಿ ನಿಮ್ಮ ಮನೆ ಕಟ್ಟಿದ್ದೀರಾ ಅಂದರೆ ನಿಮಗೂ ಕೂಡ ಆ ಒಂದು ಜಾಗ ತುಂಬಾ ಬೆಸ್ಟ್ ಆಗಿರ್ಬೋದು. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ಪಾಕೆಟ್ ಎಡಿಷನ್ನಲ್ಲಿ ಐರನ್ ಫಾರ್ಮ್ ಕೆಲಸ ಮಾಡಬೇಕು ಅಂದರೆ ನಾಲ್ಕು ಸುತ್ತಲೂ 100 ಬ್ಲಾಕ್ ಅಂತರದಲ್ಲಿ ಯಾವುದೇ ವಿಲೇಜ್ ಆಗಲಿ ಯಾವುದೇ ಬೆಡ್ ಆಗಲಿ ಇರಬಾರ್ದು. ಆ ಥರ ಏನಾದರೂ ಮಿಡ್ಲಲ್ಲಿ ವಿಲೇಜ್ ಬೆಡ್ ಏನಾದರೂ ಇತ್ತು ಅಂದರೆ ಏನು ಮಾಡಲ್ಲ, ನಿಮ್ಮ ಐರನ್ ಫಾರ್ಮ್ ಕೆಲಸ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಊಲ್ ಎತ್ಕೊತೀನಿ, ಯಾಕಂದರೆ ನನಗೆ ಇಲ್ಲಿಂದ ಆಲ್ಮೋಸ್ಟ್ 21 ಬೆಡ್ ಬೇಕು. ಏನೇನು ಐಟಮ್ ಬೇಕು ಅದನ್ನ ಕೂಡ ತೋರಿಸ್ತೀನಿ. ಬಟ್ ಐರನ್ ಫಾರ್ಮ್ ಬಿಲ್ಡಿಂಗ್ ಏನಿರುತ್ತೆ ಅದು ಫಾಸ್ಟ್ ಫಾರ್ವರ್ಡ್ನಲ್ಲಿ ಇರುತ್ತೆ, ಇಲ್ಲಾಂದರೆ ವಿಡಿಯೋ ಲೆಂತ್ ಎಲ್ಲಿಗೆ ಹೋಗುತ್ತೆ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಮಿಡ್ಲಲ್ಲಿ ಏನು ಮಾಡಬೇಕು ಅದನ್ನ ಕೂಡ ತಿಳಿಸ್ತಾ ಇರ್ತೀನಿ. ಬಿಕಾಸ್ ನಮ್ಮ ಚಾನೆಲ್ ಟ್ಯುಟೋರಿಯಲ್ ಚಾನೆಲ್ ಅಲ್ಲ, ಸೊ ಆದರೂ ಕೂಡ ತಿಳಿಸ್ತೀನಿ. ಇವು ಮೇಲೆ ಲೈನ್ನಲ್ಲಿ ಏನಿದೆ ಅದು ನಮಗೆ ಅವಶ್ಯಕತೆ ಇಲ್ದಿರೋ ಐಟಮ್ಗಳು, ಇನ್ನು ಕೆಳಗಿಂದ ಏನಿದೆ ಇಷ್ಟು ಐಟಮ್ಮು ಇದು ನಮಗೆ ಅವಶ್ಯಕತೆ ಇರೋವಂಥ ಐಟಮ್ಗಳು. ಸೊ ಗೈಸ್, ಇದನ್ನು ನೀವು ಎತ್ಕೊಬೋದು, ನಿಮಗೆ ಈಸಿಯಾಗಿ ಸಿಗುತ್ತೆ, ಎಲ್ಲನೂ ಅವೈಲೇಬಲ್ ಇರೋವಂಥ ಐಟಮ್ಗಳೇ. ಆ್ಯಂಡ್ ನಾನಿವಾಗ ಏನೇನು ಬೇಕೋ ಅದನ್ನು ಮಾತ್ರ ಇಲ್ಲಿಂದ ಕಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಒಂದು ಚೆಸ್ಟ್ ಬಾಕ್ಸ್ ಕೂಡ ಇರಲಿ, ಯಾಕಂದರೆ ಮೇಲೆ ಸ್ವಲ್ಪ ಐಟಮ್ನ ಇಡೋದಕ್ಕಾಗುತ್ತೆ ಅದಕ್ಕೆ. ಗೈಸ್, ಇಲ್ಲಿಂದ ನಾನು ಇಷ್ಟು ಐಟಮ್ನ ಇಲ್ಲಿಂದ ಇವಾಗ ಕಲೆಕ್ಟ್ ಮಾಡಿದ್ದೀನಿ ಸದ್ಯಕ್ಕೆ. ಆ್ಯಂಡ್ ಗೈಸ್, ನಾನು ಹೋಗ್ತಾ ಇದ್ದೀನಿ ತುಂಬ ದೂರ ಅಂದರೆ ತುಂಬ ದೂರ. ಆ ಜಾಗ ನಿಮಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಬಿಕಾಸ್ ನಮ್ಮೊಂದು ಸೀಡ್ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ಇಲ್ಲ ನಿಮ್ಮ ವರ್ಲ್ಡ್ನಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ವಿಲೇಜ್ಗಳು ಅದು ಇದು ತುಂಬ ಜಾಸ್ತಿ ಇದ್ದಾವೆ ಅಂದರೂ ಕೂಡ ನಿಮಗೆ ಈ ಒಂದು ಇದು ಏನಿದೆ ಅಂದರೆ ಫಾರ್ಮ್ ಬಿಲ್ಡಿಂಗ್ ಏನಿದೆ ಈ ಜಾಗದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಇದು ನಿಮಗೆ ಕೆಲಸ ಮಾಡುತ್ತೆ. ಸೊ ಇಸ್ ಫಾರ್ಮ್ ಬಿಲ್ಡ್ ಮಾಡ್ತಾ ಇದ್ದೀವಿ, ಫಾರ್ಮ್ ಬಿಲ್ಡ್ ಮಾಡೋಣ, ನೋಡೋಣ. ಇವಾಗ ನಾನಿದ್ದೀನಿ 169 ಬ್ಲಾಕ್ನಲ್ಲಿ, ಮಿಡ್ಲಲ್ಲಿ ನೋಡ್ತಾ ಇರ್ಬೋದು ವೈ ಆ್ಯಕ್ಸಿಸ್ನ. ಆ್ಯಂಡ್ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಮೇಲಕ್ಕೆ, ಅಂದರೆ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ ಫಾರ್ಮ್ನ ಆಕಾಶದಲ್ಲಿ. ನೀವು ಕೂಡ ಮಾಡ್ಬೋದು, ವಿಲೇಜರ್ನ ಕರ್ಕೊಂಡು ಹೋಗೋದು, ನೀವು ರೈಲ್ ಸಿಸ್ಟಮ್ನ ಯೂಸ್ ಮಾಡ್ಬೋದು. ನಾನು 169 ಹೋಗಬೇಕು, ಫಟಾಫಟ ಅಂತ ಏನು ಮಾಡ್ತೀನಿ ಬಿಲ್ಡ್ ಮಾಡ್ತೀನಿ, ಆಮೇಲೆ ನಿಮಗೆ ಮಾತಾಡ್ತೀನಿ. ಗೈಸ್, 169 ಬ್ಲಾಕ್ನಲ್ಲಿ ಬಂದಿದ್ದೀನಿ, ವೈ ಆ್ಯಕ್ಸಿಸ್ನ ನೀವು ನೋಡ್ತಾ ಇರ್ಬೋದು 169ರಲ್ಲಿದ್ದೀನಿ. ಇವಾಗ ಇನ್ನೊಂದು ಬ್ಲಾಕ್ನ ಮೇಲಕ್ಕೆ ಹೋಗ್ತೀನಿ, ಬಿಕಾಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಆ್ಯಂಡ್ 170 ಬ್ಲಾಕ್ನಲ್ಲಿ ಇಲ್ಲಿ ಬಂದು ಇಲ್ಲಿಂದ ಏನು ಮಾಡಬೇಕು, ಇವಾಗ ಒಂದು ಸಣ್ಣದಾಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಇಲ್ಲಿಂದ ಚೆಸ್ಟ್ ಆ್ಯಂಡ್ ಕಲೆಕ್ಟಿಂಗ್ ಸಿಸ್ಟಮ್ನ ಕೂಡ ಮಾಡಬೇಕು, ಅದಕ್ಕೆ ಇಲ್ಲಿಂದ ನಾನು ಮಾಡಿದ್ದೀನಿ 1, 2, 3, 4, 5 ಆ್ಯಂಡ್ ಸೈಡ್ನಲ್ಲಿ 7 ಮಾಡೋಣ. ಅಂದರೆ ಇಲ್ಲಿಂದ ಈ ಕಡೆಗೆ 3 ಆ್ಯಂಡ್ ಈ ಕಡೆಗೆ 3 ಮಾಡಿದ ನಂತರ ಆ ಕಡೆಗೂ 3 ಮಾಡೋಣ. ಆ್ಯಂಡ್ ನೀವು ಎಷ್ಟು ಬೇಕಾದರೂ ಮಾಡ್ಬೋದು, ನಿಮಗೆ ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಬೇಕು ಅಷ್ಟು ದೊಡ್ಡ ಮಾಡ್ಬೋದು. ಬಟ್ ನೆನಪಿರಲಿ, ಫಾರ್ಮ್ನಲ್ಲಿ ಜಾಸ್ತಿ ಜಾಗ ಇಡಬೇಡಿ, ಬಿಕಾಸ್ ಇದರಿಂದ ಮಾಬ್ಸ್ ಕೂಡ ಸ್ಪಾನ್ ಆಗ್ಬೋದು, ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ. ಆ್ಯಂಡ್ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಓಕೆ ಗೈಸ್, ನಮ್ಮೊಂದು ನಾರ್ಮಲ್ ಬಿಲ್ಡ್ ಏನಾಗಿದೆ ರೆಡಿಯಾಗಿದೆ. ಅಂದರೆ ಇದರಲ್ಲಿ ನಾನು 6 ಆ್ಯಂಡ್ 7 ಒಂದು ಪ್ಲ್ಯಾಟ್ಫಾರ್ಮ್ ಏನು ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ. ಇಲ್ಲಿಂದ ನೀವು ನೆಕ್ಸ್ಟ್ಗೆ ಏನು ಮಾಡಬೇಕು ಅದನ್ನು ನೀವು ಯೋಚನೆ ಮಾಡ್ಬೋದು. ನಾನು ಇವಾಗ ಸದ್ಯಕ್ಕಂತೂ ನಿದ್ದೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಬಿಕಾಸ್ ಕತ್ತಲಾಗಿದೆ. ಆ್ಯಂಡ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಗೈಸ್, ಇವಾಗ ಏನು ಮಾಡೋಣ, ಇಲ್ಲಿಂದ ಬೆಡ್ನ ರಿಮೂವ್ ಮಾಡೋಣ. ಬೆಡ್ನ ರಿಮೂವ್ ಮಾಡಿದ ನಂತರ 2 ಚೆಸ್ಟ್ ಬಾಕ್ಸ್ ಏನಿದೆ ಎತ್ಕೊಂಬಂದಿದ್ದೀವಿ ಅದನ್ನು ಇಲ್ಲೇ ಸೆಟ್ ಮಾಡೋಣ. ಬಿಕಾಸ್ ನಮಗೆ ಇವಾಗ ಫಸ್ಟಿಗೆ ನೋಡ್ಬೇಕಾಗಿರೋದೇನು ಅಂದರೆ ನಾವು ಬಂದಿರೋಂಥ ಒಂದು ಬ್ಲಾಕ್ ಏನಿದೆ ಅದು ಯಾವುದು ಅನ್ನೋದು. ಓಕೆ, ಮೋಸ್ಟ್ಲಿ ಆ ಸೈಡ್ನಲ್ಲಿದೆ. ಓಕೆ, ಇದು ಮಿಡ್ಲ್ ಬ್ಲಾಕ್. ಆ್ಯಂಡ್ ಹಾಗೇನೂ ಇಲ್ಲ, ನೀವು ಎಲ್ಲಿ ಬೇಕಾದರೂ ಇಡ್ಬೋದು. ಬಟ್ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಇಡ್ತಾ ಇದ್ದೀನಿ. ಬೇಕಂದರೆ ಈ ಕಡೆಗೆ ಈ ಸೈಡಿಗೆ ಒಂದು ಲೈನ್ನ ನೀವು ಜಾಸ್ತಿ ಎಕ್ಸ್ಟ್ರಾ ಸೇರಿಸ್ಕೊಬೋದು, ನಾನು ಸೇರಿಸ್ಕೊತೀನಿ. ಬಿಕಾಸ್ ಈ ಕಡೆಯಿಂದ 2 ಆ್ಯಂಡ್ ಆ ಕಡೆಯಿಂದ 3 ಮೋಸ್ಟ್ಲಿ 3 1, 2, 3 ಎಸ್ 3 ಅಂದರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಇಲ್ಲಿಂದ ಏನು ಮಾಡೋಣ, ಇದನ್ನು ಕೂಡ ಕಂಪ್ಲೀಟ್ ಮಾಡೋಣ. 3 ಥರನೇ ಇರಲಿ. ಆ್ಯಂಡ್ ಅಂದರೆ ನೀವು 8 ಮತ್ತು 6 ಒಂದು ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಗೈಸ್, ಇದನ್ನ ಮಾಡಿದ ನಂತರ ಏನು ಮಾಡ್ತೀನಿ, ಇವಾಗ ಕೆಳಗಿಂದ ಏನೇನು ಐಟಮ್ನ ಎತ್ಕೊಂಬಂದಿದ್ದೀನಿ ನಮ್ಮ ಫಾರ್ಮಿಗೆ ಬೇಕಾಗುವಂಥದ್ದು, ಅದನ್ನು ಇಲ್ಲೇ ಸ್ಟೋರ್ ಮಾಡ್ತೀನಿ. ಕಬಲ್ ಸ್ಟೋನ್,
ಓಕೆ ಗೈಸ್, ನಾನು ಮತ್ತೆ ಮೇಲೆ ಬಂದಿದ್ದೀನಿ. ಆ್ಯಂಡ್ ಇವಾಗ ನಾನು ಏನು ಮಾಡ್ತೀನಿ, ಉಳಿದಿರೋ ಐಟಮ್ ಏನಿದೆ ಅಂದರೆ ಉಳಿದಿರೋ ಏನೇನು ಐಟಮ್ ಇದೆ ನನಗೆ ಇವಾಗ ಅವಶ್ಯಕತೆ ಇಲ್ದಿರೋದು, ಅದನ್ನೇನು ಮಾಡ್ತೀನಿ ಇಲ್ಲೇ ಒಂದು ಕಡೆ ಸ್ಟೋರ್ ಮಾಡ್ತೀನಿ. ಬಿಕಾಸ್ ನನಗಿವಾಗ ಸದ್ಯಕ್ಕೆ ಅದು ಬೇಕಾಗಿಲ್ಲ. ವಾಟರ್ ಬಕೆಟ್ ಇರ್ಬೋದು ಆ್ಯಂಡ್ ಲ್ಯಾಡರ್ಸ್ ಕೂಡ, ಯಾಕಂದರೆ ಲ್ಯಾಡರ್ಸ್ ನನಗೆ ಮೇಲೆ ಕೆಳಗೆ ಹೋಗೋಕ್ಕೆ ಬರೋಕ್ಕೆ ಈಸಿ ಆಗುತ್ತೆ ಅದಕ್ಕೆ. ಆ್ಯಂಡ್ ಉಳಿದಿರೋ ಏನಿದೆ, ಈ ಕಾರ್ಟೋಗ್ರಫಿ ಟೇಬಲ್ನ ನೀವು ಯೂಸ್ ಮಾಡ್ಬೋದು ವಿಲೇಜರ್ಸ್ಗೆ. ಅದು ಬಿಟ್ಟರೆ ನಾನು ಕಾರ್ಟೋಗ್ರಫಿ ಟೇಬಲ್ನೇ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಬೋದು. 3-4 ಬಕೆಟ್ ಬೇಕಾಗುತ್ತೆ ಆ್ಯಂಡ್ ಹೋಪರ್ ಬೇಕಾಗುತ್ತೆ. ಹೋಪರ್ನ ಕೂಡ ಎತ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಏನೂ ಇಲ್ಲ, ಸರ್ವೈವಲ್ ಸೀರೀಸ್ನಲ್ಲಿ ನಿಮಗೆ ಗೊತ್ತಿರ್ಬೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಐಟಮ್ನ ಕಲೆಕ್ಟ್ ಮಾಡೋದು. ಬಟ್ ಆದರೂ ಕೂಡ ಪ್ರಾಬ್ಲಮ್ ಏನೂ ಇಲ್ಲ. ಹೋಪರ್ನ ಇಲ್ಲಿಂದ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ ಒಂದಕ್ಕೊಂದು ಕನೆಕ್ಟ್ ಆಗಿರಲಿ. ಆ್ಯಂಡ್ 4 ಹೋಪರ್ ಬೇಕಾಗಿರೋದು, ಜಾಸ್ತಿ ಏನು ಬೇಕಾಗಿಲ್ಲ. ಅದಾಗಿದ ನಂತರ ನೀವೇನು ಮಾಡ್ಬೋದು, ಇದನ್ನು ಗ್ಲಾಸ್ನಲ್ಲಿ ಕವರ್ ಮಾಡ್ಬೋದು. ಗ್ಲಾಸ್ನಲ್ಲಿ ಅಂದರೆ ಈ ರೀತಿಯಾಗಿ ಕವರ್ ಮಾಡ್ಬೋದು. ಎಷ್ಟು ಬ್ಲಾಕ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಬೇಕಂದರೆ ಇನ್ನೊಂದು ಲೈನನ್ನು ನೀವು ಕೆಳಗಿನ ಪ್ಲಾಟ್ಫಾರ್ಮಿಂದ ಅದನ್ನು ಇನ್ಕ್ರೀಸ್ ಕೂಡ ಮಾಡ್ಬೋದು. ಆ್ಯಂಡ್ ಗೈಸ್, ನೆನಪಿರಲಿ, ಇಲ್ಲಿ ಕ್ರೌಚ್ ಆಗಿ ಚೆಸ್ಟ್ ಮೇಲೆ ಒಂದು ಗ್ಲಾಸ್. ಆ್ಯಂಡ್ ಅದಾಗಿದ ನಂತರ ನೀವೇನು ಮಾಡ್ಬೋದು, ಇದ್ರ ಮೇಲಿಂದ ಈ ರೀತಿಯಾಗಿ ಬಂದು ಮತ್ತೆ ಚೆಸ್ಟ್ ಇಲ್ಲಿಂದ ಕ್ರೌಚ್ ಆಗಿ ಈ ರೀತಿಯಾಗಿ 3 ಬ್ಲಾಕ್ ಗ್ಲಾಸಿಂದನೇ ಮೇಲೆ ಹೋಗಬೇಕು ಈ ರೀತಿಯಾಗಿ. ಓಕೆ ಗೈಸ್, 3 ಬ್ಲಾಕ್ ಹೋಗಿದ ನಂತರ ಇಲ್ಲಿಂದ ಏನು ಮಾಡಿ, 4 ಬ್ಲಾಕ್ ಏನಿದೆ ಅದನ್ನು ಕಬಲ್ ಸ್ಟೋನಲ್ಲಿ ನೀವು ಬಿಲ್ಡ್ ಮಾಡ್ಬೋದು. ಕಬಲ್ ಸ್ಟೋನ್ ಇಲ್ಲಾಂದರೆ ನೀವು ಸ್ಮೂತ್ ಸ್ಟೋನ್ ಅದು ಇದು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನಿಮ್ಮ ಇಷ್ಟ. ಆ್ಯಂಡ್ 4 ಬ್ಲಾಕ್ನ ಇದರಿಂದನೇ ಬಿಲ್ಡ್ ಮಾಡಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಗ್ಲಾಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದರೆ ಗ್ಲಾಸಿಂದನೂ ಮಾಡ್ಬೋದು ಬಟ್ ಗ್ಲಾಸಿಂದ ಏನಾಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ. ಆ್ಯಂಡ್ ದೆನ್ ಇಲ್ಲಿ ಕಾರ್ನರ್ ಏನಿದೆ, ಈ ಕಾರ್ನರ್ನ ಈ ರೀತಿಯಾಗಿ ಅಂದರೆ 4 ಬ್ಲಾಕ್ನಲ್ಲಿ ಏನು ಇಟ್ಟಿರ್ತೀರ ಆ ಈ ಒಂದು ಕಬಲ್ ಸ್ಟೋನ್ನ, ಇದನ್ನು ಕಾರ್ನರ್ ಏನು ಮಾಡಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಆ್ಯಂಡ್ ಕಾರ್ನರಿಂದ ಗೈಸ್ ಈ ಒಂದು ಬ್ಲಾಕ್ನ ಬಿಟ್ಟು ಇಷ್ಟೇನು ಇಟ್ಟಿದ್ದಾರೆ ಇದನ್ನು ಬಿಟ್ಟು ಲೆಕ್ಕ ಹಾಕಿ 8 ಬ್ಲಾಕ್. ಆ್ಯಂಡ್ 1, 2, 3, 4, 5, 6, 7, 8 ಈ ರೀತಿಯಾಗಿ 8 ಬ್ಲಾಕ್ನ ಲೆಕ್ಕ ಹಾಕಿ 4 ಸುತ್ತಲೂ 8 ಬ್ಲಾಕ್ನ ಏನು ಮಾಡಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಗೈಸ್ ಇಷ್ಟ ಆಗಿದ ನಂತರ ನೀವೇನು ಮಾಡಿ ಇಲ್ಲಿಂದ ಬೇಕಂದರೆ ಇದನ್ನು ಒಂದು ಸಲ ಕ್ಲೋಸ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ಓಪನ್ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಿಟ್ಕೊಳ್ಳಿ, ಆಮೇಲೆ ಓಪನ್ ಮಾಡ್ಬೋದು, ಇಲ್ಲಾಂದರೆ ನೀವು ಕೆಳಗೆ ಬಿದ್ದರೆ ಮತ್ತೆ ಮೇಲೆ ಬರೋಕ್ಕೆ ಕಷ್ಟಪಡಬೇಕಾಗುತ್ತೆ. ಆ್ಯಂಡ್ ಗೈಸ್ ಇಷ್ಟ ಆಗಿದ ನಂತರ ಏನು ಮಾಡಿ, ಪೂರ್ತಿ ಇದನ್ನು ಏನು ಮಾಡಿ ಕವರ್ ಮಾಡ್ಕೊಳ್ಳಿ, ಪೂರ್ತಿ ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡಿ. ನಾನು ಇದನ್ನು ಮಾಡ್ತೀನಿ, ಆಮೇಲೆ ಸಿಗ್ತೀನಿ ಆಮೇಲೆ. ಓಕೆ ಗೈಸ್, ಫೈನಲಿ ನಮ್ಮ ಇಷ್ಟು ಬಿಲ್ಡ್ ಏನಾಗಿದೆ ರೆಡಿ ಆಗಿದೆ. ಇವಾಗ ಇಲ್ಲಿ ಯಾಕೆ ಜಾಗ ಬಿಟ್ಟಿದೆ ಅಂದರೆ ಮೇಲೆ ಕೆಳಗೆ ಹೋಗಬೇಕಾಗುತ್ತೆ, ಕೆಳಗೆ ಚೆಸ್ಟ್ನಲ್ಲಿ ನಮ್ಮ ಐಟಮ್ ಇನ್ನೂ ಕೂಡ ಇದೆ ಅದಕ್ಕೆ. ಆ್ಯಂಡ್ ಗೈಸ್ ಇವಾಗ ನೀವು ಮಾಡಬೇಕಾಗಿರೋದೇನು ಅಂದರೆ ಸೈಡ್ನಲ್ಲಿ 2 ಹೈಟ್ನ ವಾಲ್ ಬಿಲ್ಡ್ ಮಾಡಬೇಕು, ಅಂದರೆ ಗೋಡೆನ ಬಿಲ್ಡ್ ಮಾಡಬೇಕು. ಸೊ ನಾನು ಇದನ್ನು ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಮಾಡೋದಿತ್ತು ಅದನ್ನು ನಾನು ಮರ್ತೋಗ್ಬಿಟ್ಟೆ. ಅದೇನು ಅಂದರೆ ಇದರಿಂದ ಚೆಸ್ಟ್ ಓಪನ್ ಆಗುತ್ತೆ. ಸಾರಿ, ಲೀವ್ಸ್ ನನ್ನ ಕೈಯಲ್ಲಿ ಆಯಿತು. ಓಕೆ, ಲೀವ್ಸ್ನ ಎತ್ಕೊಳ್ಳಿ, ಲೀವ್ಸ್ ಎಷ್ಟಿದ್ರೂ ಬೇಕಾಗುತ್ತೆ. ಆ್ಯಂಡ್ ಲೀವ್ಸಿಂದ ಏನು ಮಾಡಬೇಕು, ಈ ಒಂದು ವಾಲ್ ಏನು ಬಿಲ್ಡ್ ಮಾಡಿದ್ದೀರಾ ಈ ವಾಲ್ ಮೇಲೆ ನೀವು ಇದನ್ನು ಕಟ್ಟಬೇಕು, ಅಂದರೆ ಇಡಬೇಕಾಗುತ್ತೆ. ಬಿಕಾಸ್ ಇಲ್ಲ ಅಂದರೆ ಇದ್ರ ಮೇಲೇನೂ ಐರನ್ ಗೋಲಮ್ ಸ್ಪಾನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ರೆಡಿ ಆಗಿದ ನಂತರ ಏನು ಮಾಡಿ, ಇಲ್ಲಿಂದ ನೀವು ಬೆಡ್ನ ಇಡಬೇಕು. ಬೆಡ್ನ ಯಾವ ರೀತಿ ಇಡಬೇಕು ಅಂದರೆ ಈ ರೀತಿಯಾಗಿ ಇಲ್ಲಿಂದ 1, 2, 3 ಅದಾಗಿದ ನಂತರ 4, ಒಂದು ಸೈಡ್ನಲ್ಲಿ 7 ಬರುತ್ತೆ, ಇನ್ನೊಂದು ಸೈಡ್ನಲ್ಲಿ 7 ಬರುತ್ತೆ. ನಾನು ಮಾಡಿ ತೋರಿಸ್ತೀನಿ. 5, 6, ಓಕೆ 7 ಬರಬೇಕಾಗಿದ್ದು ಯಾಕೋ ಎಕ್ಸ್ಟ್ರಾ ಬಂದಿದೆ, ಮೋಸ್ಟ್ಲಿ ಎಲ್ಲೋ ಏನೋ ಆಗಿದೆ, ಇರಲಿ ಪರವಾಗಿಲ್ಲ. ಇಲ್ಲಿಂದ ಈ ರೀತಿಯಾಗಿ 7 ಇಟ್ಟ ನಂತರ 1, 2, 3
ನಾಲ್ಕು ಐದು ಆರು ಏಳು ಓಕೆ. ಇಲ್ಲಿಂದ ಏಳು ಇಟ್ಟಿದ ನಂತರ ಈ ಕಡೆಯಿಂದನೂ ಏಳು ಇಡಬೇಕು. ಓಕೆ, ಆ ಕಡೆಯಿಂದ ಏಳು, ಈ ಕಡೆಯಿಂದ ಏಳು ಆಗಿದ ನಂತರ ಇನ್ನು ನೆಕ್ಸ್ಟ್ ಬೆಡ್ನ ಈ ರೀತಿಯಾಗಿಡಿ. ಇದರಿಂದ ಹೇರ ಆ್ಯಂಡ್ ಒಂದು ಬೆಡ್ ಏನು ಎಕ್ಸ್ಟ್ರಾ ಉಳಿದಿರುತ್ತೆ ಅಂದರೆ 21ನೇ ಬೆಡ್ಡು, 20 ಬೆಡ್ ಆಗುತ್ತೆ ಇಲ್ಲಿಗೆ. ಇದನ್ನು ಈ ರೀತಿಯಾಗಿಟ್ಬಿಡಿ. ಇಷ್ಟ ಆಯಿತು. ಆ್ಯಂಡ್ ದೆನ್ ಈ ಒಂದು ಎಕ್ಸ್ಟ್ರಾ ಪ್ಲ್ಯಾಟ್ಫಾರ್ಮ್ ಏನು ಮಾಡಿದ್ದೀವಿ ಇದನ್ನು ಇಲ್ಲಿಂದ ರಿಮೂವ್ ಮಾಡೋಣ. ಇಷ್ಟೇ ಬರಬೇಕಾಗಿದ್ದು, ಯಾಕೆ ಎಕ್ಸ್ಟ್ರಾ ಬಂತು ಗೊತ್ತಿಲ್ಲ. ಓಕೆ, ಇಷ್ಟ ಆಗಿದ ನಂತರ ಇವಾಗ ನಮಗೆ ಬೇಕು ಗ್ಲಾಸ್. ಗ್ಲಾಸ್ ನಮ್ಮ ಹತ್ರ ಇದೆ. ಇಲ್ಲಿಂದ ನೀವು ಮಾಡಬೇಕಾದೇನು ಕ್ರೌಚ್ ಆಗಿ ಈ ರೀತಿಯಾಗಿ ಕ್ರೌಚ್ ಆಗಿ ಬೆಡ್ ಮೇಲೆ ಏನು ಮಾಡಿ ಟ್ಯಾಪ್ ಮಾಡಿ ಗ್ಲಾಸ್ನ. ಇದರಿಂದ ಈ ರೀತಿಯಾಗಿ ಇವಾಗ ಏನಾಗುತ್ತೆ ನಿಮಗೆ ಗೈಸ್, ಗ್ಲಾಸ್ನ ಇಡೋ ಕೆಲಸ ಮುಗಿತ್ತು. ಇವಾಗ ಮಾಡಬೇಕಾದೇನು, ಇವಾಗ ನಿಮಗೆ ಕಾರ್ಟೋಗ್ರಫಿ ಟೇಬಲ್ ಏನು ಮಾಡಿರ್ತೀರ ಆ ಕಾರ್ಟೋಗ್ರಫಿ ಟೇಬಲ್ನ ಈ ರೀತಿಯಾಗಿ ಇಡಬೇಕು. ಈ ರೀತಿಯಾಗಿ ಸೈಡ್ ಕಾರ್ನರ್ನ ಬಿಟ್ಬಿಟ್ಟು ಒಂದೆರಡು ಮೂರು ನಾಲ್ಕು ಆ್ಯಂಡ್ ಒಂದೆರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಟೋಟಲಾಗಿ 18 ಆಗುತ್ತೆ. ಆ್ಯಂಡ್ ಉಳಿದಿರೋದನ್ನ ಇಲ್ಲಿ ಮಿಡ್ಲಲ್ಲಿ ಮೂರನ್ನ ಏನು ಮಾಡ್ಬೋದು ನೀವು ಇಡಬಹುದು ಈ ರೀತಿಯಾಗಿ. ಇಷ್ಟು ಬಿಲ್ಡ್ ಮಾಡಬೇಕಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ನಾನು. ನಮ್ಮ ಇಷ್ಟು ಬಿಲ್ಡ್ ಏನಾಗಿದೆ ರೆಡಿ ಆಗಿದೆ ಐರನ್ ಫಾರ್ಮ್ಗೆ. ಆ್ಯಂಡ್ ಇವಾಗ ನೀವು ಮಾಡಬೇಕಾದೇನು ಅದನ್ನು ನಿಮಗೆ ತಿಳಿಸ್ತೀನಿ. ಬಟ್ ಇಲ್ಲಿಂದ ಮೇಲೆ ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಇದೆ. ಇರಲಿ, ಪರವಾಗಿಲ್ಲ. ನಾವು ಕಬಲ್ ಸ್ಟೋನ್ನ ಇಲ್ಲಿ ಬಿಟ್ಬಿಟ್ಟಿದ್ವಿ, ಅದು ಕೂಡ ನಾಪತ್ತೆ ಆಗಿದೆ ಇವಾಗ. ಓಕೆ, ಅಲ್ಲಿ ಕೆಳಗೆ ಬಿದ್ದಿರೋ ಸ್ವಲ್ಪ ಕಬಲ್ ಸ್ಟೋನ್ಗೆ ಅದನ್ನ ಕಲೆಕ್ಟ್ ಮಾಡೋಣ. ಬಿಕಾಸ್ ನಮಗೆ ಇವಾಗ ಕಬಲ್ ಸ್ಟೋನ್ ಬೇಕಾಗುತ್ತೆ. ನಮ್ಮ ಹತ್ರ ಡರ್ಟ್ ಕೂಡ ಇಲ್ಲ, ಡರ್ಟ್ ಕೆಳಗೆ ಬಿಟ್ಟಿದ್ದೀನಿ ನಾನು. ಓಕೆ, ಇಷ್ಟ ಆಗಿದ ನಂತರ ಕ್ರೌಚ್ ಆಗಿ ಏನು ಮಾಡಿ ಇದ್ರ ಮೇಲೆ ಕೂಡ ಗ್ಲಾಸ್ನ ಈ ರೀತಿಯಾಗಿ ಏನು ಮಾಡಿ ಇಟ್ಕೊಂಬಿಡಿ. ಇದು ಕೂಡ ಏನಾಗುತ್ತೆ, ಕವರ್ ಆಗುತ್ತೆ. ಇದರಿಂದ ವಿಲೇಜರ್ಸ್ ಆಚೆ ಬರೋದು ಸಾಧ್ಯ ಆಗಲ್ಲ. ನೀವು ಬೇಕಂದರೆ ಪೂರ್ತಿ ಕಂಪ್ಲೀಟ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಕಾರ್ನರ್ನ ಬಿಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ, ಕಾರ್ನರ್ನ ಬಿಡೋದ್ರಿಂದ ಯಾರೂ ಕೂಡ ಓಡೋಗಲ್ಲ ಇಲ್ಲಿಂದ. ಓಕೆ, ಚೆನ್ನಾಗಿ ಕಾಣಬೇಕು ಅಂತ ಇದ್ರೆ ಏನು ಮಾಡಿ ಕಾರ್ನರ್ನ ಕೂಡ ಇಲ್ಲಿ ಕವರ್ ಮಾಡ್ಕೊಳ್ಳಿ. ನಾನು ಕವರ್ ಮಾಡ್ತೀನಿ. ನನ್ನ ಹತ್ರ ಗ್ಲಾಸಸ್ ಇದೆ. ಓಕೆ ಗೈಸ್, ಇಷ್ಟು ಕೆಲಸ ಆಗಿದ ನಂತರ ಇವಾಗ ಇದರೊಳಗೆ ನೀವು ಬ್ಲೇಜರ್ನ ಹಾಕಬೇಕು. ಬ್ಲೇಜರ್ನ ಹಾಕೋದು ನೀವು ಹೇಗೆ ಹಾಕ್ತೀರ ಅದು ನಿಮಗೆ ಬಿಟ್ಟಿದ್ದು. ನೀವು ಬೇಕಂದರೆ ಏನು ಇದನ್ನು ಕೂಡ ಯೂಸ್ ಮಾಡ್ಬೋದು, ಅಂದರೆ ರೈಲ್ ಸಿಸ್ಟಮ್ನ ಯೂಸ್ ಮಾಡಿ ಬ್ಲೇಜರ್ನ ಕರ್ಕೊಂಬರ್ಬಹುದು. ಇಲ್ಲಾಂದರೆ ಯಾವ ರೀತಿ ಮಾಡ್ತೀರಾ ನೋಡಿ. ಅದು ಬಿಟ್ಟರೆ ಸರ್ವೈವಲ್ ವರ್ಲ್ಡ್ನಲ್ಲಿ ನಿಮಗೆ ಇಷ್ಟು ಮೇಲೆ ಬ್ಲೇಜರ್ನ ಕರ್ಕೊಂಬರೋದಕ್ಕೆ ಯಾವ ದಾರಿನೂ ಇಲ್ಲ. ಅದನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ಅದಾಗಿದ ನಂತರ ಈ ಕೆಳಗಿಂದ ಏನು ಇಟ್ಟಿರ್ತೀರ ಇವಾಗ ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿರುತ್ತೆ ಇದನ್ನು ಇಲ್ಲಿಂದ ರಿಮೂವ್ ಮಾಡಿ. ಅಂದರೆ ಬೆಡ್ ಅಡಿಯಲ್ಲಿ ಏನು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ರಿಮೂವ್ ಮಾಡಿ. ಇವಾಗ ನೀವು ಮಾಡಬೇಕಾದೇನು ಅಂದರೆ ಸೈಡ್ ಬ್ಲಾಕ್ನಲ್ಲಿ, ಅಂದರೆ ಸೈಡ್ನಲ್ಲಿ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿದ ನಂತರ ಸೈಡ್ನಲ್ಲಿ ಇರುತ್ತೆಯಾಗಿಡಿ ನಾಲ್ಕು ಕಡೆಗೂ. ಬಿಕಾಸ್ ನಿಮಗೆ ಇಲ್ಲಿಂದ ನೀರು ಹಾಕೋದು ಕೂಡ ಇಂಪಾರ್ಟೆಂಟ್. ಸಾರಿ, ಈ ರೀತಿಯಾಗಲ್ಲ, ಈ ರೀತಿಯಾಗಿ ಇದನ್ನು ರಿಮೂವ್ ಮಾಡಿ. ಇಲ್ಲಿಂದ ನೀರು ಯಾವ ರೀತಿ ಹಾಕಬೇಕು ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ದೆನ್ ಗೈಸ್, ಇವಾಗ ನೀವು ಇದನ್ನು ಕೂಡ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಇವಾಗ ನಮಗೆ ನೀರು ಹಾಕೋ ಕೆಲಸ ಇದೆ. ಹಾಂ, ನೀರು ಹಾಕಿದ ನಂತರ ನೀವು ಕ್ಲೋಸ್ ಮಾಡ್ಬೋದು. ನಾನು ಇಲ್ಲಿಂದ ನೀರನ್ನ ಏನು ಮಾಡ್ತೀನಿ, ಎತ್ಕೊತೀನಿ. ಸಾರಿ, ನನ್ನ ಹತ್ರನೇ ಇದೆ ನೀರು, ಡರ್ಟ್ನ ಎತ್ಕೊತೀನಿ. ಯಾಕಂದರೆ ನನಗೆ ಇವಾಗ ಅನ್ಲಿಮಿಟೆಡ್ ವಾಟರ್ ಸೋರ್ಸ್ ಕೂಡ ಬೇಕು, ಅನ್ಲಿಮಿಟೆಡ್ ನೀರು ಕೂಡ ಬೇಕು ಅದಕ್ಕೆ. ಆ್ಯಂಡ್ ಅನ್ಲಿಮಿಟೆಡ್ ವಾಟರ್ ಸೋರ್ಸ್ನ ನೀವು ಇಲ್ಲಿ ಮೇಲಿಂದ ಎಲ್ಲಾದರೂ ಮಾಡಬಹುದು, ನಿಮಗೆ ಮಾಡೋಕ್ಕಾಗುತ್ತೆ ಅಂದರೆ. ಇಲ್ಲಾಂದರೆ ನೋಡಿ ಏನು ಮಾಡ್ತೀರಾ ಅನ್ನೋದು, ಮೇಲಿಂದ ಮಾಡ್ತಿರಲ್ಲ ಕೆಳಗಿಂದನೇ ಮಾಡ್ತೀರಾ ಅನ್ನೋದು. ನಾನಂತೂ ಕೆಳಗಿಂದನೇ ಮಾಡೋದನ್ನು ಜಾಸ್ತಿ ಪ್ರಿಫೇರ್ ಮಾಡ್ತೀನಿ. ಬಿಕಾಸ್
ನೋಡೋಣ ಕೆಳಗಿಂದ ನಮಗೆ ಎಲ್ಲಿ ಜಾಗ ಇದೆ ಅನ್ನೋದು. ಸರ್ವೈವಲ್ ವರ್ಲ್ಡ್ನಲ್ಲಿ ಫಾರ್ಮ್ನ ಬಿಲ್ಡ್ ಮಾಡೋದು ಅಷ್ಟೊಂದು ಈಸಿ ಆಗಿರೋಂಥ ಕಾರ್ಯ ಕೆಲಸ ಅಲ್ಲ. ಸೊ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ, ನೈಟಿಂಗೂ ಆಗಿಲ್ಲ. ಇವಾಗ ನೀರು ಯಾವ ರೀತಿ ಹಾಕಬೇಕು ಅದನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಬಿಲ್ಡ್ ಏನು ಮಾಡಿದ್ದೀರಾ ಇಲ್ಲಿ, ಇದ್ರ ಮೇಲೆ ಒಂದು ಬಕೆಟ್ ನೀರನ್ನ ಹಾಕಿ ಅದು ಎಲ್ಲಿವರೆಗೂ ಬರುತ್ತೆ ನೋಡ್ಬೋದು ನೀವು. ಇಲ್ಲಿವರೆಗೂ ಮಾತ್ರ ಬರುತ್ತೆ, ಜಾಸ್ತಿ ಬರಲ್ಲ. ನಾಲ್ಕು ಕಡೆಗೂ ಈ ರೀತಿಯಾಗಿ ನೀರನ್ನ ಹಾಕಿದ ನಂತರ ಮೇಲೆ ಬಿದ್ದಿದೆ ಅದು. ಓಕೆ, ಮೇಲೆ ಹಾಕಕ್ಕೆ ಹೋಗ್ಬಿಡಿ, ಅಂದರೆ ಎಲೆ ಮೇಲೆ ಹಾಕಕ್ಕೆ ಹೋಗ್ಬಿಡಿ. ಇಲ್ಲೇನಿದೆ ಈ ಜಾಗದಲ್ಲಿ ಹಾಕಿದ ನಂತರ ನೀವು ನೋಡ್ಬೋದು ನೀರು ಎಲ್ಲಿವರೆಗೂ ಬರುತ್ತೆ. ನೋಡಿ, ಏನು ಪ್ರಯೋಜನ ಇಲ್ಲ. ಇವಾಗ ನೀವು ಮಾಡಬೇಕಾದ್ರೇನು, ಈ ಬ್ಲಾಕ್ನ ನಂತರ ಅಂದರೆ ನಾನು ನಿಮಗೆ ಹೇಳ್ತೀನಿ. ಇವಾಗ ಈ ಬ್ಲಾಕ್ಗೆ ಬಿದ್ದಿರೋ ನೀರು ಈ ಬ್ಲಾಕ್ವರೆಗೂ ಬರುತ್ತೆ. ಈ ಬ್ಲಾಕ್ ನಂತರ ಇಲ್ಲಿಂದ ಎಷ್ಟು ಬ್ಲಾಕ್ ಬರುತ್ತೆ, ಪ್ರತಿಯೊಂದರಲ್ಲೂ ನೀರನ್ನ ಏನು ಮಾಡಿ ತುಂಬಿಸಿ, ಪ್ರತಿ ನಾಲ್ಕು ಸೈಡ್ನಲ್ಲಿ ಒಂದು ಬ್ಲಾಕ್ ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಈ ಒಂದು ಬ್ಲಾಕ್ನ ಏನು ಮಾಡ್ಕೋತೀವಿ, ಇದ್ರ ಸೈಡ್ನಲ್ಲಿ ಏನು ಬ್ಲಾಕ್ ಇದೆ ಇದನ್ನು ಬಿಡಬೇಕಾಗತ್ತೆ, ಉಳಿದಿರೋದನ್ನೆಲ್ಲ ಏನು ಮಾಡಿ ನೀರನ್ನಲ್ಲಿ ಫಿಲಪ್ನ ಮಾಡಿ. ಗೈಸ್, ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಆಮೇಲೆ. ಓಕೆ ಗೈಸ್, ನೀರು ಹಾಕೋ ಕೆಲಸ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ಇವಾಗ ನೀರು ಇಲ್ಲಿವರೆಗೂ ಬರಬಹುದು ಅಂತ ಅಂದ್ಕೋತೀನಿ. ನೋಡೋಣ ಎಲ್ಲಿವರೆಗೂ ಬರುತ್ತೆ ಅನ್ನೋದು, ಬಿಕಾಸ್ ನಮಗೆ ನೀರು ಅಲ್ಲಿವರೆಗೂ ಬರಬೇಕು. ಬಟ್ ಅಲ್ಲೊಂದು ಕಡೆ ಎಲ್ಲೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಇಲ್ಲಿ ಬರ್ತಾ ಇಲ್ಲ ನೀರು, ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ರೀತಿಯಾಗಿರೋಂಥ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋದು, ಆಮೇಲೆ ನಿಮ್ಮ ಫಾರ್ಮ್ ಕೆಲಸ ಮಾಡದೇ ಇರ್ಬೋದು. ಅದಕ್ಕೆ ನೆನಪಿರಲಿ, ಸರಿಯಾಗಿ ಫಾರ್ಮ್ ಮಾಡೋವಾಗ ಸರಿಯಾಗಿಯೇ ಮಾಡಿ. ಎಲ್ಲ ಒಂದು ಕಡೆ ನೀರು ಕಮ್ಮಿ ಆಗಿದೆ, ಅದಕ್ಕೆ ಇಲ್ಲಿ ನೀರು ಬರ್ತಾ ಇಲ್ಲ. ಮೋಸ್ಟ್ಲಿ ಈ ಲೈನ್ನಲ್ಲಿ ನೀರು ಕಮ್ಮಿ ಆಗಿದೆ. ಓಕೆ, ಮೋಸ್ಟ್ಲಿ ಇವಾಗ ನೀರು ಬರಲೇಬೇಕು. ನೋಡೋಣ ಏನಾಗುತ್ತೆ ಅನ್ನೋದು, ಇಲ್ಲಿಂದ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಈ ನಾಲ್ಕು ಬ್ಲಾಕ್ ಏನಿಟ್ಟಿದ್ದೀವಿ, ಇದ್ರ ಮೇಲೆ ನೀರು ಬರಬಾರ್ದು, ಇದ್ರ ಹತ್ರವರೆಗೂ ಮಾತ್ರ ನೀರು ಬರಬೇಕು. ಆ್ಯಂಡ್ ಇಲ್ಲಿಂದನೂ ನೋಡೋಣ. ಓಕೆ, ಆ ಡರ್ಟ್ನ ರಿಮೂವ್ ಮಾಡೋಕ್ಕಾದ್ರೂ ಬಿಡ್ರಪ್ಪ. ಓಕೆ, ಇಲ್ಲಿವರೆಗೂ ಬರ್ತಾ ಇದೆ. ಮಿಡ್ಲಲ್ಲಿ ಇದನ್ನು ತೆಗೆದ್ರೆ ಮೋಸ್ಟ್ಲಿ ಸರಿ ಹೋಗಬಹುದು ಅನ್ನೋ ನಂಬಿಕೆ ಇದೆ. ನೋಡೋಣ, ಇಲ್ಲ ಇದನ್ನು ತೆಗೆದ್ರೂ ಸರಿ ಹೋಗಿಲ್ಲ, ಅಂದರೆ ಮಿಡ್ಲಲ್ಲಿ ಈ ಎರಡು ಗ್ಯಾಪ್ನಲ್ಲಿ ನೀರೇನಾಗಿದೆ ಕಮ್ಮಿ ಆಗಿದೆ, ಅದನ್ನು ಸರಿ ಮಾಡೋಣ. ಅದಕ್ಕೆ ಕರೆದೇನು, ಇದರೊಳಗೆ ಲಾಭ ಹಾಕಬೇಕು, ಯಾಕಂದರೆ ಇದು ನಮ್ಮ ಕಿಲ್ಲಿಂಗ್ ಚೇಂಬರ್. ಆ್ಯಂಡ್ ಮೇಲಕ್ಕೆ ನಮ್ಮ ವಿಲೇಜರ್ನ ಕರ್ಕೊಂಬರೋ ಕೆಲಸ ಅಂತೂ ಇದ್ದಿದ್ದೆ, ಅದನ್ನು ಆಮೇಲೆ ಮಾಡೋಣ. ಇದರೊಳಗೆ ನಾವು ಲಾಭ ಹಾಕಬೇಕು ಅಂದರೆ ನಮಗೆ ಸ್ವಲ್ಪ ಕೆಲಸ ಮಾಡೋದಿದೆ. ನಾನು ಇದರೊಳಗೇ ಹೋಗ್ತಾ ಇದ್ದೀನಿ, ಬಿಕಾಸ್ ಇದರೊಳಗಿಂದನೇ ಲಾಭದ ಕೆಲಸ ಏನು ಮಾಡೋಣ ಕಂಪ್ಲೀಟ್ ಮಾಡೋಣ. ಅದು ಬಿಟ್ಟರೆ ನಮಗೆ ಹೊರಗಡೆ ಬರೋದಕ್ಕೆ ಬೇರೆ ದಾರಿ ಇಲ್ಲ ಅದಕ್ಕೆ. ಆ್ಯಂಡ್ ಇವಾಗ ಏನು ಮಾಡ್ತೀನಿ, ಈ ಗ್ಲಾಸ್ನ ಇಲ್ಲಿಂದ ಹೊಡೆದಾಕ್ತೀನಿ, ಯಾಕಂದರೆ ನನಗೆ ಹೊರಗೆ ಹೋಗಕ್ಕೆ ದಾರಿ. ಆ್ಯಂಡ್ ಇಲ್ಲಿಂದ ಈ ಡರ್ಟ್ನ ಕೂಡ ರಿಮೂವ್ ಮಾಡೋಣ, ಯಾಕಂದರೆ ನನ್ನ ಮೇಲಿಂದ ಆಲ್ರೆಡಿ ಇದನ್ನು ಕ್ಲೋಸ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಗೈಸ್, ವಿಲೇಜರ್ನ ಕರ್ಕೊಂಬರೋ ಕೆಲಸ ಏನಿದೆ ಅದನ್ನು ನಾವು ನೋಡೋಣ, ಯಾವಾಗ ಆಗುತ್ತೆ ಅನ್ನೋದು ಅವಾಗ ಮಾಡೋಣ. ಇವಾಗ ಸದ್ಯಕ್ಕಂತೂ ಆಗಲ್ಲ ಅಂತ ಗೊತ್ತು. ಹಾಂ, ಇವಾಗ ನಮಗೆ ಬೇಕು ನಾಲ್ಕು ಬಟನ್ಸ್, ಮೋಸ್ಟ್ಲಿ ಬಟನ್ಸ್. ಓಕೆ, ಬಟನ್ಸ್ ನನ್ನ ಹತ್ರನೇ ಇದೆ, ಇಲ್ಲಿಂದ ಬಟನ್ಸ್ನ ಕವರ್ ಮಾಡೋಣ. ಆ್ಯಂಡ್ ಒಂದು ಬಕೆಟ್ ಲಾವಾ ಬೇಕು. ಈ ಲಾವಾ ಯಾಕೆ ಯೂಸ್ ಆಗುತ್ತೆ, ಕೇಲಿಂಗ್ ಚೇಂಬರ್ನಲ್ಲಿ ಕೇಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಬಟನ್ಸ್ನ ಈ ರೀತಿಯಾಗಿಡಿ ಎರಡನೇ ಬ್ಲಾಕ್ನಲ್ಲಿ, ಎರಡನೇ ಗ್ಲಾಸ್ ಏನಿದೆ
ಅಂದರೆ ಎರಡನೇ ಗ್ಲಾಸ್ ಅಂದರೆ ನೆಲದಿಂದ ಅಲ್ಲ, ಇದ್ರ ಮೇಲಿಂದ ಹೋಪರ್ನಿಂದ ಮೇಲೆ ಎರಡನೇ ಗ್ಲಾಸ್ ಏನಿದೆ ಅದ್ರ ಮೇಲೆ ಈ ಬಟನ್ನ ಇಡಿ. ಆ್ಯಂಡ್ ಮೇಲೆ ಈ ಬ್ಲಾಕ್ ಇಟ್ಟಿರ್ತಾರೆ ಯಾವುದು ಕಬಲ್ ಸ್ಟೋನ್, ಅದ್ರ ಮೇಲೆ ಲಾವಾನ ಹಾಕಿ. ಇದರಿಂದ ಏನಾಗಲ್ಲ, ಲಾವಾ ಹೊರಗೆ ಬರಲ್ಲ ಆ್ಯಂಡ್ ನಿಮಗೂ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಬೇಕಂದರೆ ಇದನ್ನು ಇಲ್ಲಿಂದ ಕವರ್ ಮಾಡ್ಕೊಬೋದು. ಓಕೆ, ಲಾವದ ಕೆಲಸನೂ ಮುಗೀತು, ಎಲ್ಲ ಕೆಲಸನೂ ಮುಗೀತು. ಇವಾಗ ನೀವು ಏನು ಮಾಡ್ಬೋದು, ಇದರಲ್ಲಿ ಐರನ್ ಗೋಲಮ್ನ ಸ್ಪಾನ್ ಮಾಡಿಸ್ಬೋದು. ಬಿಕಾಸ್ ಇದು ನಮ್ಮ ಪೂರ್ತಿ ಆಗಿರೋಂಥ ಒಂದು ಫಾರ್ಮ್ ಡಿಸೈನ್ ಕಂಪ್ಲೀಟ್ ಆಯಿತು, ಬಟ್ ಇನ್ನೂ ಕೂಡ ತುಂಬ ಕೆಲಸ ಬಾಕಿ ಇದೆ. ಅದೇನು ಅಂದರೆ ವಿಲೇಜರ್ಸ್ನ ಕರ್ಕೊಂಬರೋ ಕೆಲಸ ಇದೆ. ವಿಲೇಜರ್ಸ್ ಬಂದರೆ ಮಾತ್ರ ಏನಾಗುತ್ತೆ, ಇಲ್ಲಿಂದ ಐರನ್ ಗೋಲಮ್ ಸ್ಪಾನ್ ಆಗುತ್ತೆ, ಇಲ್ಲಾಂದರೆ ಐರನ್ ಗೋಲಮ್ ಸ್ಪಾನ್ ಆಗೋಲ್ಲ. ಸೊ ಗೈಸ್, ನಾನೇನು ಮಾಡ್ತೀನಿ, ಸ್ವಲ್ಪ ಇಲ್ಲಿಂದ ದೂರ ಹೋಗ್ತೀನಿ, ನಿಮಗೆ ನಾನು ಪೂರ್ತಿ ಫಾರ್ಮ್ನ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮೊದಲು ಗೈಸ್, ಇದು ನಮ್ಮ ಆಕಾಶದಲ್ಲಿರುವಂಥ ಒಂದು ಫಾರ್ಮ್, ಅಲ್ಲಿಂದ ಒಂದು ತಪ್ಪಾಗಿದೆ, ಅದನ್ನು ರಿಮೂವ್ ಮಾಡಿಲ್ಲ, ಅದನ್ನು ರಿಮೂವ್ ಮಾಡೋಣ, ನೋ ಪ್ರಾಬ್ಲಮ್. ಯಾಕಂದರೆ ನಮಗೆ ಇನ್ನೂ ಕೂಡ ಬರೋದಿದೆ, ಇಲ್ಲಿ ವಿಲೇಜರ್ನ ಕರ್ಕೊಂಬರೋದಿದೆ, ತುಂಬ ಕೆಲಸ ಇದೆ, ಅವಾಗ ಅದನ್ನೆಲ್ಲ ರಿಮೂವ್ ಮಾಡೋಣ. ಇವಾಗ ಸದ್ಯಕ್ಕೆ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ವಿಡಿಯೋದಲ್ಲಿ ಇವತ್ತಂತೂ ನಾನು ವಿಲೇಜರ್ನ ಕರ್ಕೊಂಬರೋಕೆ ಹೋದರೆ ತುಂಬಾ ಲೆಂತ್ ಜಾಸ್ತಿ ಆಗೋಗ್ಬಿಡುತ್ತೆ ವಿಡಿಯೋ, ಆಲ್ರೆಡಿ ವಿಡಿಯೋ ಲೆಂತ್ ಜಾಸ್ತಿನೇ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಇವತ್ತಿಗೆ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋನ, ಈ ಒಂದು ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮೈನ್ಕ್ರಾಫ್ಟ್ ಸರ್ವೈವಲ್ ಸೀರೀಸ್ನೊಂದಿಗೆ, ಪ್ಲಸ್ ಐರನ್ ಫಾರ್ಮ್ ಕಂಪ್ಲೀಟ್ ಕೆಲಸದೊಂದಿಗೆ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.